ಪಕ್ಷದ ಮಂಡಲ ವತಿಯಿಂದ ಈ ಒಂದು ಚಂದ್ರಶೇಖರ್ ಆಜಾದ್ ಅವರ ಒಂದು ಸ್ಮರಣಾರ್ಥ ಮತ್ತೆ ಅವರ ಒಂದು ಈ ಒಂದು ರಾಷ್ಟ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಯ ಬಗ್ಗೆ ಮತ್ತೆ ಸ್ಮರಣಾರ್ಥದ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮಂಡಲದಿಂದ ಈ ರಕ್ತದಾನ ಶಿಬಿರವನ್ನು ರಾಷ್ಟ್ರೋತ್ಥಾನ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಚಂದ್ರಶೇಖರ್ ಆಜಾದ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಚೈನಾ ಗಡಿ ಭಾಗದಲ್ಲಿ ಹುತಾತ್ಮರಾದ ನಮ್ಮ ಯೋಧರ ನೆನಪಿನ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸುಮಾರು 95 ಯೂನಿಟ್ಗಳಷ್ಟು ರಕ್ತವನ್ನು ಶಿಬಿರಾರ್ಥಿಗಳಿಂದ ಸಂಗ್ರಹಣೆ ಮಾಡಿ ಈ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾಗೂ ನಾನಾ ರೀತಿಯ ಕಾರಣಗಳಿಂದ ರಕ್ತದ ಕೊರತೆ ಇರುವ ರೋಗಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಬಾಗೇಪಲ್ಲಿ ಮಂಡಲದ ಕಾರ್ಯಕರ್ತರು ಸಹಾಯ ಹಸ್ತ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ನಮ್ಮ ರಾಜ್ಯ ಸರ್ಕಾರವು ಕೊರೋನಾ ಸೋಂಕು ನಿಯಂತ್ರಣದ ಬಗ್ಗೆ ಹೆಚ್ಚು ಶ್ರಮಿಸುತ್ತಿದೆ, ಆದರೆ ಅನ್ಯ ಪ್ರತಿಪಕ್ಷಗಳು ದುರುದ್ದೇಶದಿಂದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಕೊರೋನಾ ವೈರಸ್ ಸಂಕಷ್ಟದಲ್ಲಿ ರೋಗಿಗಳಿಗೆ ಹೆಚ್ಚು ರಕ್ತದ ಅವಶ್ಯಕತೆ ಇದ್ದು ಭಾರತೀಯ ಜನತಾ ಪಕ್ಷದ ಮಂಡಳಗಳಿಂದ ಹಾಗೂ ಸಂಘಟನೆಗಳಿಂದ ಹೆಚ್ಚಿನ ರಕ್ತದಾನ ಶಿಬಿರಗಳನ್ನು ಇಡೀ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನವಾಗಿದ್ದು ಮನುಷ್ಯನ ಜೀವನವನ್ನು ಕಾಪಾಡುವ ಇಂತಹ ಮಹತ್ತರವಾದ ದಾನದಲ್ಲಿ ಪಾಲ್ಗೊಂಡು ರಕ್ತದಾನಿಗಳಿಗೆ ಹಣ್ಣು ಜ್ಯೂಸ್ಗಳನ್ನು ನೀಡುವ ಮೂಲಕ ಧನ್ಯವಾದ ಹೇಳಿದರು. ಬಾಗೇಪಲ್ಲಿ ತಾಲೂಕು ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವ ತಮ್ಮ ಕಾರ್ಯಕರ್ತರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರ್ ವೆಂಕಟೇಶ್, ಸುರೇಶ್, ಎಸ್ಟಿ ಚಂದ್ರಮೋಹನ್, ಬಾಬಾಜಾನ್, ಗೋಪಾಲ, ನಿರ್ಮಲಮ್ಮ, ಪ್ರಭಾಕರ್ ರೆಡ್ಡಿ, ಬಾಬಾ ಫಕ್ರೋದ್ದೀನ್, ಸೂರ್ಯನಾರಾಯಣ, ವೆಂಕಟಲಕ್ಷ್ಮಮ್ಮ, ಅಂಬರೀಶ್ ಮುಂತಾದವರು ಪಾಲ್ಗೊಂಡಿದ್ದರು.